ದಯವಿಟ್ಟು ಮಧ್ಯ ಬಾಯಿ ಹಾಕದೆ ಸುಮ್ಮನೆ ನಿಂತ್ಕೊಳ್ಳಿ ಓಕೆ ಫೈನ್ ಈಗಲೂ ಒಂದು ಅವಕಾಶ ಕೊಡ್ತೀನಿ ನಿಮ್ಮಪ್ಪ ಹಣ ಟ್ರಾನ್ಸ್‌ಫರ್ ಮಾಡಿ ಸುಳ್ಳು ಅಂತ ಹೇಳಿ ಅದು ಸುಳ್ಳು ಅಂತ ಸಾಬೀತುಪಡಿಸಲಿ ಸಾಧ್ಯ ಇಲ್ಲಲ್ಲ ಇಲ್ಲ ಸಾಧ್ಯನೇ ಇಲ್ಲ ಒಳಗೊಳಗೆ ನಡೆಸಿರೋ ಕುತಂತ್ರಗಳು ಹೊರಗಡೆ ಬಂದು ಸುಳ್ಳುಮರಿರೋ ಪರದೆನ ಸರಿಸಿ ಸತ್ಯನ ಸಾಬೀತು ಮಾಡೋ ಹಾಗಿದ್ದಿದ್ರೆ ರಾಮಾಯಣ ಮಹಾಭಾರತ ನಡೆತಾನೆ ಇರಲಿಲ್ಲ ಸುಳ್ಳಿಗಿರೋ ಅಲ್ಪಾಯಸ್ಸು ಸತ್ಯಕ್ಕಿಲ್ಲ ಸಮಾಜನ ಕಂಡವರು ನೀವು ಇದನ್ನ ತಿಳ್ಕೋಬೇಕಾಗಿತ್ತು ಸಂಸ್ಕಾರ ಸಂಪ್ರದಾಯನ ನಂಬಿ ಅದನ್ನ ಪಾಲಿಸೋ ನೀವು ನಿಮ್ಮ ಹಿರಿಯರಾಗಿರೋ ನಮ್ಮ ತಂದೆ ತಾಯಿ ಮರ್ಯಾದೆನ ಈ ತರ ನಡುಬೀದಿಯಲ್ಲಿ ಹರಾಜ್ ಹಾಕ್ತಿರಲಿಲ್ಲ ಬುದ್ಧಿವಂತರು ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ ಇದೆಲ್ಲ ಯಾಕಾಯ್ತು ಯಾರು ಮಾಡಿದರೆ ಮಾಡಿದ್ರು ಇದರಿಂದ ಏನು ರೀಸನ್ ಅಂತ ಒಂದ ಸತಿನೋ ಆಲೋಚನೆ ಮಾಡ್ದೆ ನಮ್ಮ ತಂದೆ ತಾಯಿನ ನಡುಬೀದಿ ಕರ್ಕೊಂಡು ಬಂದು ಅವರನ್ನ ಅವಮಾನ ಮಾಡ್ತಿದಿರಲ್ಲ ನಿಮಗೆ ಮನುಷ್ಯತ್ವನ ಇಲ್ಲ ನಿಮ್ಮಲ್ಲಿರೋ ರಾಕ್ಷಸ ಗುಣನ ಎದ್ದು ತೋರಿಸ್ತಾ ಇದ್ದೀರಾ ಲೀಲಾ ನಾಲ್ಗೆನ ತುಂಬಾ ಹರಿ ಬಿಡ್ತಾ ಇದ್ದೀಯಾ ಅಭಿ ಮೃದು ಮನ್ಸೋನು ಅಂತ ಗೊತ್ತಿದ್ದು ಅವನ್ನ ರಾಕ್ಷಸ ಅಂತ ಕರೀತಿದ್ದೀಯಾ ಅಂತರ ನೀನ್ ಕೋಪಿಸ್ಕೋ ಬೇಡಮ್ಮ ಏಜೆ ಸರ್ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಕಾಲಿಗೆ ಬಂದು ಕ್ಷಮೆ ಕೇಳ್ತೀನಿ ನನ್ನ ಮಗಳ ಮಾತನ್ನ ಮನಸ್ಸಿಗೆ ಹಾಕೋಬೇಡಿ ಪ್ಲೀಸ್ ಅಪ್ಪ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ ನಡೆಯುತ್ತಿರೋ ತಪ್ಪನ್ನ ತೋರಿಸ್ತಾ ಇದೀನಿ ಅಷ್ಟೇ ಏನು ತೋರಿಸ್ಕೊಡ್ತಿರೋದು ನೀನು ಯಾವತ್ತು ತಪ್ಪೆ ಮಾಡದೆ ಇರೋರನ್ನ ಈ ರೀತಿ ಬೀದಿ ನಿಲ್ಸ್ಕೊಂಡು ಮಾತಾಡ್ತಿದ್ದೀಯಲ್ಲ ನನ್ನ ಗಂಡನ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ಯಾರು ನೀನು ಅವರ ಹೆಂಡತಿ ಏನಂದೆ ನಾನು ಅವರ ಹೆಂಡತಿ ಆಗಿದ್ದಿದ್ರೆ ಅವರ ಜಾಗದಲ್ಲಿ ನಿಂತು ಅವರು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಆಲೋಚನೆ ಮಾಡಿ ಅವರನ್ನ ಗೈಡ್ ಮಾಡ್ತಾ ಇದ್ದೆ ಅವರು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವರನ್ನ ತಡಿತಾ ಇದ್ದೆ ಈ ತರ ನಿಂತ್ಕೊಂಡು ಆಟ ನೋಡ್ತಿರಲಿಲ್ಲ साक्षी बेकु साक्षी बेकु अंत केळ्तिद्दीयल्ल ई फैलल्लेल्ल साक्षी इदे नोड्को ओडोदेनिदे मगळे अदेल्ल निजवागिरो साक्षिगळे निज अंत गोत्तिदे अप्प आदरे आ साक्षिने सत्य अल्ल अंत हेळ्ता इदीनि अदु इवरिगे अर्थ आगलिल्ल अंद्रे एनु माडोकागल्ल एनु अर्थ आगदे इरोंतद्दु ಇದನ್ನ ತಿಳಿದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇದೆ ಏಜೆ ಸರ್ ಈ ತರ ಎಲ್ಲರ ಮುಂದೆ ಗಲಾಟೆ ಮಾಡೋದಲ್ಲ ಇದರ ಪರಿಣಾಮ ಅಪ್ಪ ಎಲ್ಲರ ಮುಂದೆ ತಲೆ ತಗ್ಸಿ ಓಡಾಡಬೇಕಾಗುತ್ತೆ ಇಡಿ ಕುಟುಂಬ ಅಪ್ಪದನ ಹೊತ್ತು ಮರ್ಯಾದನ ಕಳ್ಕೊಂಡು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಎಲ್ಲ ತಪ್ಪು ಕಾನೂನು ಇರುತ್ತೆ ಅಲ್ವಾ ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗಿ ಅದು ಬಿಟ್ಟು ನನ್ನ ಕುಟುಂಬನ ಬೀದಿಗೆ ಕರ್ಕೊಂಡು ಬಂದು ಶಿಕ್ಷೆ ಕೊಡಕ್ಕೆ ನೀವು ಯಾರು ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬಂದೇ ಬರುತ್ತೆ ಕೋಪದಲ್ಲಿರೋ ನಿಮ್ಮ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಬಂದೇ ಬರುತ್ತೆ ಅಲ್ಲಿವರೆಗೂ ನಾನು ನಿಮ್ಮ ವಿರುದ್ಧ ನಿಲ್ತೀನಿ ಅಪ್ಪನ ಪರ ನಿಲ್ತೀನಿ ಮೇಡಂ ಪ್ಲೀಸ್ ಮೇಡಂ ಈ ತರ ಎಲ್ಲ ಜಗಳ ಆಡಬೇಡಿ ವಾಸ್ ಜೊತೆ ಕೂತು ಮಾತಾಡಿ ಇಲ್ಲ ವಿಶ್ವರೂಪ್ ನಾನು ನಿನ್ನ ಮಾತಾಡಲ್ಲ ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದೀನಿ ಮಾತಾಡೋ ಬದಲು
ಸಮರ ಅಭ್ಯಾಸ ಮಾಡ್ಕೊತೀನಿ. ರಣರಂಗದಲ್ಲಿ ಸತ್ಯ ಪರಾಮರ್ಶೆ ಮಾಡೋರೆ ಕತ್ತಿ ಮಸಿತ ಇರಬೇಕಾದ್ರೆ ಇನ್ ನಾನು ಯಾಕೆ ಸಂಬಂಧಕ್ಕೆ ಬೆಲೆ ಕೊಡ್ಲಿ? ನಿಮ್ಮ ಬಾಸ್ನ ನೀವು ಕರ್ಕೊಂಡು ಹೋಗಿ. ಕೇಳಿಸ್ಕೊಂಡೆ ಅಬಿ, ನಿನ್ನ ಆಶ್ರಯದಲ್ಲಿರೋರೆ ಇವತ್ತು ನಿನಗೆ ತಿರುಗಿ ಮಾತಾಡ್ತಿದ್ದಾರೆ. ಇವರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ನಡಿ ಹೋಗೋಣ. ಅಪ್ಪ ಬನ್ನಿ, ಒಳಗೆ ಹೋಗೋಣ ಬನ್ನಿ. ಇವರು ಇಂಥ ಕೆಟ್ಟ ಜನ ಅಂತ ನಾವು ಮಾತ್ರ ಅನ್ಕೊಂಡಿರ್ಲಿಲ್ಲ. ನಮ್ಮ ಮೇರದಲ್ಲಿ ಇವ್ರು ಇದಾರೆ ಅಂದಕ್ಕೆ ನಾಚಿಕೆ ಆಗುತ್ತೆ. ಇನ್ನೂ ಇಲ್ಲೇ ನಿಂತಿದ್ದೀರಾ? ಕಂಡೋರ್ ಮನೆ ವಿಷಯ ಅಂದ್ರೆ ಹಂಗೆ ಅಚ್ಚಿಗೆ ಲೀಲಾ ಅತ್ತೆ ಮಾತು ಕೊಟ್ಟಿದ್ರು, ಈ ಮನೆ ನಂದು, ಹೋದ್ರೂ ನನ್ನ ಪ್ರಾಣ ಹೋಗುತ್ತೆ ಹೊರತು ನಾನು ಈ ಮನೆ ಬಿಟ್ಟು ಎಲ್ಲೂ ಹೊರಗೆ ಹೋಗಲ್ಲ ಅಂತ. ಅವರು ಅದನ್ನೆಲ್ಲ ಮರೆತು ನಮ್ಮ ಪ್ರೀತಿ ವಿಶ್ವಾಸನ ಮರೆತು ಅಲ್ಲೇ ಉಳ್ಕೊಂಡ್ಬಿಟ್ರ? ಲೀಲಾ ಅತ್ತೆ ಅಲ್ಲೇ ಉಳ್ಕೊಂಡ್ರು ಅಂದ್ರೆ ಪ್ರಾರ್ಥನಾ ಪ್ಲಾನು ವರ್ಕ್ ಆಗ್ತಿದೆ ಅಂತ ಅರ್ಥ. ಅತ್ತೆ ಯಾಕೆ ಹೀಗೆ ಮಾಡಿದ್ರಿ ನೀವು? ಆ ಪಾಪಿ ನನ್ನೇ ಮಗಳು ಮಗಳು ಅಂತ ಹೇಳಿ ಬುಟ್ಟಿಗೆ ಹಾಕೊಂಡವಳು, ಅಂತದ್ರಲ್ಲಿ ಬೇರೆಯವ್ರನ್ನ ಬಿಟ್ಬಿಡ್ತಾಳ? ಲೀಲಾ ಅತ್ತೆ ಯಾಕೆ ಹೀಗೆ ಮಾಡಿದ್ರಿ? ನಿನ್ ಬಗ್ಗೆನೆ ಹೇಳ್ತಿದ್ಯಲ್ಲ ಸರು, ಅವಳಿ ಮನೆ ಕಾಲಿಟ್ಟಾಗಿಂದ ಎಲ್ರೂ ಯಾಮಾರಿಸ್ಕೊಂಡು ಬಂದಿರೋ ಕುತಂತ್ರಿ ಅವಳು. ಅವಳಿಂದ ಲೀಲಾ ಅತ್ತೆ ಮನೆ ಬಿಟ್ಟು ಹೋಗೋಗಾಯ್ತು. ಪಾಪಿ ಪ್ರಾರ್ಥನಾ ಹೇಳಿದ್ದು ಲೀಲಾನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ, ಹಾಗೆ ಮಾಡಿಬಿಟ್ಲು. ಅತ್ತೆ ನೀವಷ್ಟು ಸುಲಭವಾಗಿ ಯಾರ ಬಲೆಗೂ ಸಿಕ್ಕಾಕೊಳ್ಳೋರಲ್ಲ, ಆದರೆ ಈ ಪ್ರಾರ್ಥನಾ ಬಲೆಗೆ ಹೇಗೆ ಸಿಕ್ಕಾಕೊಂಡ್ರಿ? ಹೋಗಿರೋದು ಲೀಲಾ ಅತ್ತೆ ಒಬ್ರೆ, ಆದರೆ ನಾವೆಲ್ಲ ನೋವು ಅನುಭವಿಸ್ತಾ ಇದ್ದೀವಿ. ಅವ್ರು ಯಾಕೆ ಹೀಗೆ ಮಾಡಿದ್ರು ಏನೋ, ಅವರು ವಾಪಸ್ ಬರೋದೇ ಇಲ್ವಾ? ಈ ಮನೆ ಹೀಗೆ ಉಳ್ಕೊಂಬಿಡತ್ತಾ? ಅವಳ ಪ್ಲಾನ್ ನನಗೆ ಅರ್ಥ ಆಗಿದೆ ಸರು, ಆದರೆ ಲೀಲಾ ಅತ್ತೆ ಮುಂದೆ ಇಂಥ ಸಿಚುಯೇಷನ್ನ ಕ್ರಿಯೇಟ್ ಮಾಡಿದಾಗ ಅಪ್ಪನ ಗಂಡನ ಅನ್ನೋ ಪ್ರಶ್ನೆ ಬರುತ್ತೆ. ಆಬ್ವಿಯಸ್ಲಿ ಆಗ ಅವರು ಅಪ್ಪನೇ ಚೂಸ್ ಮಾಡೋದು. ಲೀಲಾ ಅತ್ತನೂ ಅದೇ ಕೆಲಸ ಮಾಡಿದ್ದಾರೆ. ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡಿರ್ತಿದ್ರು. ಆದ್ರೆ ಅವ್ರು ಅಲ್ಲೇ ಉಳ್ಕೊಂಡಿರೋದ್ರಿಂದ ಆ ಪ್ರಾರ್ಥನಾಗೆ ಎಲ್ಲ ಆಂಗಲ್ ಇಂದನು ವಿಕ್ಟ್ರಿ ಸಿಕ್ಕಾಗದಿಲ್ವಾ? ಅವಳು ಮೆರೆಯೋದಕ್ಕೆ ಇನ್ನಷ್ಟು ಅವಕಾಶ ಕೊಟ್ಟಾಗದಿಲ್ವಾ? ನಾನು ಬಂದೆ ಕಣ್ರಮ್ಮ. ಎಲ್ಲಮ್ಮ ನನ್ನ ಸೊಸೆ ಲೀಲಾ, ಕರೀರಿ ಅವಳನ್ನ, ಅವಳು ನೋಡಿ ಸುಮಾರು ದಿನ ಆಗೋಯ್ತು. ಅಜ್ಜಿ ಅದು ಲೀಲಾ ಅತ್ತೆ ಹೊರಗಡೆ ಹೋಗಿದ್ದಾರೆ. ಈಗ ಏನ್ ಕರ್ದೆ ನೀನು? ನಿನ್ನ ಬಾಯಲ್ಲಿ ಲೀಲಾನ ಅತ್ತೆ ಅಂತ ಬಂತ? ದುರ್ಗಾ ಕೇಳಿಸ್ಕೊಂಡೇನಮ್ಮ, ಸರು ಲೀಲಾನ ಅತ್ತೆ ಅಂತ ಕರೀತಿದ್ದಾಳೆ. ಯಾವಾಗಿಂದ ಈ ಬದಲಾವಣೆ ನನಗೂ ಹೇಳ್ರಮ್ಮ. ಈಗ ಈ ಬದಲಾವಣೆ
ಸರುಗ್ ಬಂದಿದೆ ಅಜ್ಜಿ. ಅಯ್ಯೇ, ಅದನ್ನ ಯಾಕೆ ಇಷ್ಟು ಸಪ್ಪೆಯಾಗಿ ಹೇಳ್ತಿದೀಯಾ? ಖುಷಿ ಪಡೋ ವಿಷಯ ತಾನೇ. ನೀವು ಮೂರು ಜನನು ನಮಗೆ ಬೇಕಾಗಿರೋಂಥ ಅತ್ತೆನ ನಾವೇ ಹುಡುಕ್ತೀವಿ ಅಂತ ಹೇಳಿದ್ರಲ್ಲ, ಈಗ ನಿಮಗೆ ಬೇಕಾದಂಥ ಅತ್ತೆ ಸಿಕ್ಕಿದ್ಲು ತಾನೇ? ಅತ್ತೆ ಯಾಕೆ ಬೇಜಾರಾಗಿದ್ದೀರಾ ಎಲ್ರು? ಖುಷಿ ಪಡಿ. ಹೇ ಲಕ್ಷ್ಮೀ, ಸರು ದುರ್ಗಾ, ಏನಾಯ್ತು? ನಿಮ್ಮ ಮುಖ ನೋಡ್ತಿದ್ರೆ ಏನೋ ಆಗಬಾರ್ದಾಗಿದೆ ಅಂತ ಅನ್ನಿಸ್ತಿದೆ. ಕರೆಕ್ಟಾಗಿ ಹೇಳಿ ಏನಾಯ್ತು ಅಂತ. ಹೇಳಿ ಹಿಂದೆ. ಅದು ಅಜ್ಜಿ, ಲೀಲಾ ಅತ್ತೆ ಪ್ರಪಂಚನ ತಲೆ ಮೇಲೆ ಬಿದ್ದಿರ ಹಾಗೆ ಕೂತ್ಕೊಂಡಿದ್ದೀರಾ? ಪ್ರಪಂಚನ ತಲೆ ಮೇಲೆ ಬಿದ್ದಿಲ್ಲ ಕಡೆ, ಪ್ರಪಂಚನೇ ಮುಳುಗ ಹೋಗಿದೆ. ಇನ್ನೆಲ್ಲಿದೆ ಮಾನ ಮರ್ಯಾದೆ ನಮ್ಗೆ? ನಮ್ಮ ಮಾನ ಮರ್ಯಾದೆ ಹೋದ್ರೆ ಹೋಯ್ತು ಬಿಡಮ್ಮ. ದೇವ್ರ ಕಣ್ಬಿಟ್ರೆ ಯಾವತ್ತೋ ಒಂದಿನ ಸತ್ಯ ದರ್ಶನ ಆಗುತ್ತೆ. ಆದ್ರೆ ನೀನು ಚಿನ್ನದಂತಹ ಗಂಡನಿಂದ ದೂರ ಆಗ್ಬೇಕಾಯ್ತಲ್ಲಮ್ಮ. ತುಲೀಲ, ಅಪ್ಪನ ಪರವಾಗಿ ನಿಂತು ನೀ ನಿನ್ನ ಗಂಡನ ಕಳ್ಕೊಳ್ಬಾರ್ದಾಗಿತ್ತು ಕಣೆ. ನನ್ನ ಮಗಳು ಅಳಿ ಅಂದ್ರೆ ದೂರ ಆಗ್ಬಿಟ್ರು ಅಂತ ಜಾಗರಣೆ ಮಾಡ್ಕೊಂಡು ಕೂತ್ಕೋಬೇಡಿ. ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೆ ಅದೇ ಆಗುತ್ತೆ ಅಪ್ಪ. ಅವ್ರು ನನ್ಗೆ ತಾಳಿ ಕಟ್ಟಿದ್ರು, ಎಲ್ರ ಮುಂದೆ ಅವ್ರನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕಾಗಲ್ಲ. ಬಾಯಿ ತುಂಬಾ ರೀ ಅಂತ ಕರೆಯಕ್ಕಾಗಲ್ಲ, ಸರ್ ಅಂತ ಕರಿಬೇಕು. ಸಂಬಂಧ ಇದ್ರು ಸಂಬಂಧ ಇಲ್ದೇ ಇರೋ ತರ ನಾಟಕ ಮಾಡ್ಬೇಕು. ಅದೆಲ್ಲ ಹೋಗ್ಲಿ ಬಿಡು, ಆದ್ರೆ ಎಲ್ರ ಮುಂದೆ ಈ ತರ ಅವ್ರು ನಿಮ್ ಮರ್ಯಾದೆ ತೆಗಿಬಾರ್ದಾಗಿತ್ತು. ಆ ದೇವ್ರೆ ಬಂದ್ರು ನಿಮ್ ತಂದೆ ತಪ್ಪು ಮಾಡಿದ್ರೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಾನ್ ಬಿಡಲ್ಲ. ಅಂಥದ್ರಲ್ಲಿ ನನ್ ಗಂಡನ ಬಿಟ್ಬಿಡ್ತೀನ? ನಾವ್ ಗೊತ್ತಲ್ಲ. ಹೋಗ್ಲಿ ಬಿಡಿ, ಆಗಿದ್ದ ಆಗೋಯ್ತು, ಇವಾಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನಂತೂ ಕಾಫಿ ತಿಂಡಿ ಏನೂ ಮಾಡಿಲ್ಲ. ಅಯ್ಯೋ, ನೀವ್ ಬಡ್ಸ್ಕೊಂಡಿರೋ ತಟ್ಟೆ ಹಾಗೆ ಇದೆ, ನಂಗಂತೂ ತುಂಬಾ ಹಸಿವಾಗ್ತಿದೆ. ಏನಪ್ಪ ನೀನು ಬೇಡ ಅಂತ ಹೇಳ್ತಿದ್ಯಾ? ಹಸುವಾಗ್ತಿದೆ ಅಂತ ಹೇಳ್ತಿದ್ದೀನಿ, ಆರಾಮಾಗಿ ಕುತ್ಕೊಂಡು ತಿನ್ನು ಅಂತ ಹೇಳ್ಬೇಕು. ನೀವು ಒಳ್ಳೆ ಲೀಲಾ, ಲೀಲಾ ಅದು ಅದು ಅಪ್ಪ ಫುಲ್ ತಣ್ಣಗಾಗಿ ಹೋಗಿದೆ, ಇದನ್ನ ಬಿಸಿ ಮಾಡಿದ್ರು ಚೆನ್ನಾಗಿರಲ್ಲ ಇವಾಗ. ಅದನ್ನ ಚೆಲ್ಬಿಡಮ್ಮ, ನಾನು ಬೇರೆ ಮಾಡ್ಕೊಡ್ತೀನಿ. ಈ ಮನಸ್ಥಿತಿಯಲ್ಲಿ ನೀನು ಅಡುಗೆ ಮಾಡ್ದಂಗೆ ಉಪ್ಪು ಖಾರ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನಾನೇ ಅಡುಗೆ ಮಾಡ್ತೀನಿ, ಆದರೆ ಇದನ್ನ ಹೊರಗಡೆ ನಾಯಿಗೆ ಹಾಕಿ ಬರ್ತೀನಿ. ಬೇಡಮ್ಮ, ನಾಯಿಗೆ ಹಾಕ್ಬೇಡ, ನಾನು ಇದನ್ನ ಚೆಲ್ಲಿ ಬರ್ತೀನಿ. ಯಾಕಿಬ್ರು ಗಾಬರಿ ಆಗಿದ್ದೀರಾ? ಹಳ್ಸಿಲ್ಲ, ಕೆಟ್ಟೋಗಿಲ್ಲ, ಮತ್ತ್ಯಾಕೆ ನಾಯಿಗೆ ಹಾಕ್ಬಾರ್ದು? ನೀವ್ ಆಡ್ತಿರೋದ್ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಏನಾಯ್ತು? ಅದನ್ನೇನು ಕೇಳ್ಬೇಡಮ್ಮ, ಹೋಗಿ ಚೆಲ್ಬಿಡು. ಇಲ್ಲಪ್ಪ, ನೀವ್ ಹೇಳಲೇಬೇಕು. ನೀವ್ ಹೇಳ್ದೆ ಹೋದ್ರೆ ನಾನು ನಿಜವಾಗ್ಲೂ ಇದನ್ನ ತಿನ್ಬಿಡ್ತೀನಿ. ಬೇಡ ಬೇಡ.
ಹೇಳಿ ಏನಾಯ್ತು? ಅದಕ್ಕೆ ವಿಷ ಹಾಕಿದೆವಿ. ಅಜ್ಜಿ ಪ್ಲೀಸ್, ನೀವು ನೊಂದ್ಕೋಬೇಡಿ. ಹೌದು ಅಜ್ಜಿ, ನಮ್ಮನ್ನೆಲ್ಲ ಸಮಾಧಾನ ಮಾಡಬೇಕಾಗಿರೋದು ನೀವೇ. ನೀವೇ ಈಗ ಹತ್ರ ಹೇಗೆ ಅಜ್ಜಿ? ಲೀಲಾ ಅತ್ತೆನ ಅತ್ತೆ ಅಂತ ಒಪ್ಕೊಂಡೆ, ಆದರೆ ಅವ್ರ ಜೊತೆ ಬೆರೆಯೋ ಅವಕಾಶನೇ ಸಿಗಲಿಲ್ಲ. ಅಷ್ಟರಲ್ಲೇ ಆ ದೇವರು ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿಬಿಟ್ಟ. ಯಾಕಮ್ಮ ಎಲ್ಲಾನು ದೇವ್ರ ಮೇಲೆ ಭಾರ ಹೊರಿಸ್ತೀರಾ? ದೇವ್ರು ನಡೆಸಿದ ದಾರಿಲಿ ನಡೀತೀನಿ, ಅವನು ಮಾಡ್ದಾಗ ಮಾಡ್ತೀನಿ ಅಂತ ಎಲ್ಲ ಭಾರನೂ ದೇವ್ರ ಮೇಲೆ ಹಾಕ್ಬಿಡೋದು, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಲ್ಲದಕ್ಕೂ ದೇವರೇ ಕಾರಣ ಅಂತ ಅವನನ್ನ ಬೈಯೋದು. ಯಾಕಮ್ಮ ದೇವ್ರು ಏನು ಮಾಡಿದ್ದಾನೆ? ತಪ್ಪು ಮಾಡೋದು ದೇವರಲ್ಲ ಮನುಷ್ಯ. ದೇವರು ಮನುಷ್ಯನಿಗೆ ಯೋಚನೆ ಮಾಡೋಕೆ ಬುದ್ಧಿ ಕೊಟ್ಟಿರ್ತಾನೆ. ಅಂದಮೇಲೆ ಅವನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡಬೇಕು? ದೇವ್ರು ಯಾಕೆ ಮನುಷ್ಯನಿಗೆ ಸರಿ ದಾರಿ ತೋರಿಸ್ಬೇಕು? ನಾವು ಒಳ್ಳೆಯವರಾಗಿದ್ದರೆ, ನಮ್ಮ ಪ್ರಯತ್ನ ಸರಿಯಾಗಿದ್ದರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ನೀವೇನಾದರೂ ಮಾಡೋದಿರಲಿ, ಈಗ ನನಗೆ ಬರ್ತಿರೋ ಕೋಪಕ್ಕೆ ಅಂತರನ ಪ್ರಾರ್ಥನಾನ ಕೊಂದು ಬಿಡಬೇಕು ಅನ್ನಿಸ್ತಾ ಇದೆ. ಮಗನ ಜೀವನದಲ್ಲಿ ಆಟ ಆಡಿ ನನ್ನ ಮೊಮ್ಮಗನ ಜೀವನನ ನಾಶ ಮಾಡಿ ಈಗ ನನ್ನ ಸೊಸೆ ನಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ರೆ ನಾನು ಸುಮ್ಮನೆ ಬಿಡ್ತೀನ? ಇವಳು ಕ್ಷಮೆ ಅನ್ನೋದೇ ಇಲ್ಲ. ನಾನು ಈ ಮನೆ ಯಜಮಾನಿಯಾಗಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಸೊಸೆ ಬೇಕು. ನನ್ನ ಮಗನ ಸೊಸೆಯರಾಗಿ ನಿಮ್ಮ ಅತ್ತೆನ ಅಂದರೆ ನನ್ನ ಸೊಸೆ ಲೀಲಾನ ನನ್ನ ಕೈಗೆ ತಂದು ಒಪ್ಸೋ ಜವಾಬ್ದಾರಿ ನಿಮ್ಮದು. ಈ ಜವಾಬ್ದಾರಿನ ಯಾವುದೇ ತಪ್ಪುಗಳಿಲ್ಲದೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ. ಲೀಲಾ ಈ ಮನೆಗೆ ಬೇಕು. ಈ ಮನೆಯಲ್ಲಿ ದುಷ್ಟಶಕ್ತಿ ಎಷ್ಟೇ ತಾಂಡವ ಆಡ್ತಿದ್ರು ದೇವತೆ ಮನೆ ಒಳಗೆ ಕಾಲಿಡೋವರೆಗೂ ಮಾತ್ರ ಅದರ ಅಟ್ಟಹಾಸ. ಉತ್ಸವಕ್ಕೆ ಅಂತ ಹೊರಟಿರೋ ಈ ಮನೆ ಉತ್ಸವ ಮೂರ್ತಿ ಲೀಲಾ ಈ ಮನೆ ಒಳಗೆ ಕಾಲಿಟ್ಟ ಗಳಿಗೆನೆ ಪ್ರಾರ್ಥನಾ ಸುಟ್ಟು ಬೂದಿ ಆಗಬೇಕು. ಏನು ವಿಷಾನ? ದೇವ್ರಂತ ತಂದೆ ತಾಯಿ ನೀವು, ಆ ದೇವ್ರು ನಿಮ್ಮಂತವ್ರನ್ನ ನನಗೆ ಕೊಟ್ಟಿದ್ದಾನೆ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾನು ನಿಮ್ಮ ಜೊತೇಲಿ ಇರ್ತಾ ಇದ್ದೆ, ನಾನು ಹೆಗಲು ಕೊಡ್ತಾ ಇದ್ದೆ. ಆದರೆ ಈ ಸತಿ ನನ್ನ ನೆನಪೇ ಆಗ್ಲಿಲ್ವಾ ನಿಮಗೆ? ಟ್ರೈ ಕೂಡ ಮಾಡಲಿಲ್ಲ. ಒಂದು ಮಾತು ಹೇಳಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಯಾವ ನಂಬಿಕೆ ಮೇಲೆ ನೀವು ಅನ್ಕೊಂಡಿದ್ದೆ ಆಗುತ್ತೆ ಅಂತ ನೀವು ತೀರ್ಮಾನ ಮಾಡಿದ್ರಿ? ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ಬೋದಿತ್ತಲ್ವಾ ನೀವು? ಅಪ್ಪ ಅಮ್ಮನ್ನ ಕಳ್ಕೊಂಡು ನಾನು ಅನಾಥೆ ಆಗ್ತೀನಿ ಅಂತ ನಿಮಗೆ ಅನಿಸ್ಲೇ ಇಲ್ವಾ? ನನ್ನ ಸುಖ ಸಂತೋಷಕ್ಕೆ ನೀವು ಜೀವ ಕೊಟ್ಟರೆ ನಾನು ಕೊರಗಿ ಕೊರಗಿ ಸಾಯ್ತೀನಿ ಅಂತ ನಿಮಗೆ ಅರಿವೆ ಆಗಲಿಲ್ವಾ? ನೀವಿಬ್ಬರು ನನ್ನ ಬಿಟ್ಟು ಹೋಗ್ತಿದ್ರಾ? ನಿಮ್ಮಿಬ್ಬರನ್ನ ಬಿಟ್ಟು ನಾನು ಹೇಗೆ ಬದುಕಿರಲಿ? ಒಂದ್ಸತಿ ನಾವು ಯೋಚನೆ ಮಾಡಲಿಲ್ವಾ?
ಅಂತರ ಅಂತವ್ರು 100 ಜನ ಬಂದ್ರು ಲೀಲಾ ಅಂತ ಒಬ್ಳು ಮಗಳು ಬಂದು ನಿಮ್ಮನ್ನ ಕಾಪಾಡ್ತಾಳೆ ಅಂತ ನಿಮಗೆ ನಂಬಿಕೆನೆ ಹುಟ್ಟಲಿಲ್ವಾ ಹುಲಿ ಜಿಂಕೆನ ಸಾಯಿಸುತ್ತೆ ಅಂತ ಜಿಂಕೆ ಹೋಗಿ ಹುಲಿ ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ಳುತ್ತಾಪ್ಪ ಹುಲಿ ಮುಂದೆ ಹೋಗಿ ಹುಲ್ ತಿನ್ನುತ್ತೆ ಪ್ರಾಣಿಗಳಿಗಿರೋ ಬುದ್ಧಿ ನಿಮಗಿಲ್ವಾ ಸಾಯೋದಾದ್ರೆ 3 ಜನ ಒಟ್ಟಿಗೆ ತಿನ್ಸಾಯಣ ನಾನು ತಪ್ಪು ಮಾಡ್ಬಿಟ್ಟೆ ಕಣಮ್ಮ ಸಾವನ್ನ ಮರೆತು ಬದುಕೋಣ ಏನೇ ಬಂದ್ರೂ ಎದುರಿಸೋಣ ಮೊದಲು ಆ ತಟ್ಟೆಯಲ್ಲಿ ಇರೋದನ್ನ ಬಿಸಾಕ್ಬಿಡಮ್ಮ ಬಿಸಾಕ್ ಇದು ಬದುಕೋರ್ ಲಕ್ಷಣ ಅಂದ್ರೆ ಅವಮಾನ ಆಗ ಜಾಗದಲ್ಲೇ ಅಭಿಮಾನ ಹುಟ್ಟೋ ಹಾಗೆ ಬೆಳೆದು ನಿಲ್ಲಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು ಹೌದಮ್ಮ ಆ ಪಾಠನ ನಾನೇ ಮರೆತು ಬಿಟ್ಟೆ ಕ್ಷಮಿಸ್ಬಿಡು